ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮ್ಯಾ ಶ್ರೀನಿವಾಸನ್. ಈ ದಿನ ಹಾಲಿನಿಂದ ಏನೇನೆಲ್ಲ ಮನೆ ಮದ್ದಿದೆ ಅನ್ನೋದನ್ನು ನಾವು ಈ ದಿನ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಅದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ತಲುಪುತ್ತೆ. ನೀರಿಗೆ ಸ್ವಲ್ಪ ಹಾಲು ಸೇರಿಸಿ ಮುಖ ತೊಳೆಯುವುದರಿಂದ ಮುಖ ಚರ್ಮ ಒಡೆಯುವುದಿಲ್ಲ. ಪ್ರತಿದಿನ ಬೆಳಿಗ್ಗೆ ಒಂದು ಬಟ್ಟಲು ನೊರೆ ಹಾಲನ್ನು 2-3 ದಿನಗಳ ಕಾಲ ಕುಡಿಯುವುದರಿಂದ ಬಾಯಿ ಹುಣ್ಣು ಗುಣವಾಗುತ್ತದೆ. ಹಸುವಿನ ಹಾಲು ಮತ್ತು ಎದೆ ಹಾಲಿನಲ್ಲಿ ಒಣಶುಂಠಿ ತೆಗೆದು ಆ ಗಂಧವನ್ನು ಹಣೆಗೆ ಪಟ್ಟು ಹಾಕಿಕೊಂಡರೆ ತಲೆನೋವು ಕಡಿಮೆಯಾಗುತ್ತದೆ. ಆಗ ತಾನೇ ಕರೆದ ಒಂದು ಬಟ್ಟಲು ಹಸುವಿನ ನೊರೆ ಹಾಲಿಗೆ 1 ನಿಂಬೆಹಣ್ಣಿನ ರಸ ಹಿಂಡಿ ತಕ್ಷಣ ಕುಡಿದರೆ ರಕ್ತ ಮೂಲ ವ್ಯಾಧಿಗೆ ಬಹಳ ಒಳ್ಳೆಯದು. 1 ವಾರ ಈ ರೀತಿ ಮಾಡಬೇಕು. 4 ಟೀ ಚಮಚ ಹಾಲಿಗೆ 1 ಚಿಟಿಕೆ ಅಡಿಗೆ ಉಪ್ಪು ಸೇರಿಸಿ ಇದನ್ನು ಮುಖಕ್ಕೆ ಹಚ್ಚಿಕೊಂಡರೆ ಮುಖದ ಚರ್ಮ ಸುಕ್ಕುಗಟ್ಟುವುದಿಲ್ಲ. 4-5 ಏಲಕ್ಕಿಯನ್ನು ಸ್ವಲ್ಪ ಹಾಲಿನಲ್ಲಿ ನುಣ್ಣಗೆ ಅರೆದು 1 ಬಟ್ಟಲು ಎಳನೀರಿನೊಂದಿಗೆ ಬೆರೆಸಿ ಕುಡಿದರೆ ಕಟ್ಟುಮೂತ್ರ ನಿವಾರಣೆಯಾಗುತ್ತದೆ. 2-3 ಬಾದಾಮಿ ಬೀಜಗಳನ್ನು ಸ್ವಲ್ಪ ಹಾಲಿನಲ್ಲಿ ನುಣ್ಣಗೆ ಅರೆದು 2 ಚಮಚ ಹಾಲಿನೊಂದಿಗೆ ಬೆರೆಸಿ ಬ್ರೆಡ್ಡಿನ ಚೂರುಗಳನ್ನು ಇದರಲ್ಲಿ ಅದ್ದಿ ಮುಖದ ಮೇಲೆ ಉಜ್ಜಿ ಈ ರೀತಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 15 ನಿಮಿಷ ಮಾಡಿದರೆ 1 ವಾರದೊಳಗೆ ಮಡುವೆಗಳು ಮಾಯವಾಗುತ್ತದೆ, ಕಪ್ಪು ಕಲೆಗಳು ಹೋಗುತ್ತದೆ, ಚರ್ಮದ ಬಣ್ಣ ಬದಲಾಗಿ ಮುಖದ ಕಾಂತಿ ಹೆಚ್ಚುತ್ತದೆ. ಅರಿಶಿನದ ಗಂಧವನ್ನು ಹಾಲಿನ ಕೆನೆಯಲ್ಲಿ ಮಸೆದು ಒಡೆದಿರುವ ತುಟಿ ಅಂಗೈ ಅಂಗಾಲುಗಳಿಗೆ ಹಚ್ಚುವುದರಿಂದ ಬಹುಬೇಗನೆ ಗುಣವಾಗುತ್ತದೆ. ಬೆಣ್ಣೆ ಸೇವಿಸುವುದರಿಂದ ಪಿತ್ತ ಶಮನವಾಗುತ್ತದೆ, ಆಯಾಸ ಪರಿಹಾರವಾಗುತ್ತದೆ, ಕೆಮ್ಮು ಶಾಂತವಾಗುತ್ತದೆ, ಬಾಯಾರಿಕೆ ಕಡಿಮೆಯಾಗುತ್ತದೆ ಮತ್ತು ಗ್ಯಾಸ್ಟ್ರಿಕ್ ನಿವಾರಣೆಯಾಗುತ್ತದೆ. ಕೂದಲಿಗೆ ಬೆಣ್ಣೆ ಹಚ್ಚುತ್ತಿದ್ದರೆ ಕೂದಲಿನ ಕಾಂತಿ ಹೆಚ್ಚುತ್ತದೆ ಮತ್ತು ಬಾಲನರೆ ನಿವಾರಣೆಯಾಗುತ್ತದೆ. ಮುಖ ಮುಂಗೈ ಪಾದ ಮುಂತಾದ ಭಾಗಗಳಿಗೆ ಹಾಲಿನ ಕೆನೆ ಹಚ್ಚಿ ಮಾಲೀಶು ಮಾಡುವುದರಿಂದ ಬಿಸಿಲಿನಿಂದ ಚರ್ಮ ಕಪ್ಪಾಗುವುದನ್ನು ತಡೆಗಟ್ಟಬಹುದು. ಕಣ್ಣು ರಕ್ತ ಬಣ್ಣಕ್ಕೆ ತಿರುಗಿದಾಗ, ಕಣ್ಣು ಉರಿಯುತ್ತಿರುವಾಗ, ಕಣ್ಣು ಚುಚ್ಚುತ್ತಿರುವಾಗ ಕೆಲವು ತೊಟ್ಟು ಶುದ್ಧವಾದ ಹಸುವಿನ ಹಾಲನ್ನಾಗಲಿ ಅಥವಾ ಎದೆ ಹಾಲನ್ನಾಗಲಿ ಕಣ್ಣಿಗೆ ಹಾಕಿದರೆ ಬಹುಬೇಗನೆ ಗುಣವಾಗುತ್ತದೆ. ಬಿಸಿ ಹಾಲಿಗೆ ಕಾಳು ಮೆಣಸಿನ ಪುಡಿ ಮತ್ತು ಕಲ್ಲು ಸಕ್ಕರೆ ಸೇರಿಸಿ ಕುಡಿದರೆ ನೆಗಡಿ ಕಡಿಮೆಯಾಗುತ್ತದೆ. ಮೊಸರು ದೇಹಕ್ಕೆ ತಂಪು, ಇದು ದಾಹ ನಿವಾರಕ. ಬೇದಿ, ರಕ್ತಬೇದಿ, ಮೂಗುರಿ, ಮಲಬದ್ಧತೆ, ಜ್ವರ ಮುಂತಾದ ರೋಗಗಳಿಗೆ ಮೊಸರು ಗುಣಕಾರಿ. ಮೊಸರು ನಿಶಕ್ತಿ ಕಳೆದು ಚೈತನ್ಯ ತುಂಬುವ ಅಮೃತ. ಇದನ್ನು ಪ್ರತಿದಿನ ಉಪಯೋಗಿಸುವುದರಿಂದ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ. ಮೂಲವ್ಯಾಧಿಯಿಂದ ನರಳುವವರು ಮೊಸರು ಅನ್ನದ ಜೊತೆ ಬೆಲ್ಲ ಸೇರಿಸಿ ಊಟ ಮಾಡುವುದರಿಂದ ಮೂಲವ್ಯಾಧಿ ಕಡಿಮೆಯಾಗುತ್ತದೆ. ಹಾಗೂ 1 ಬಟ್ಟಲು ಕಡೆದ ಬೆಣ್ಣೆ ತೆಗೆದ ಹುಳಿ ಮಜ್ಜಿಗೆಯನ್ನು ಪ್ರತಿದಿನ ಬೆಳಗ್ಗೆ ಕುಡಿಯುವುದರಿಂದ ಮೂಲವ್ಯಾಧಿಯಿಂದ ಪಾರಾಗಬಹುದು. ಕಾಮಾಲೆ ರೋಗಿಗಳು ಕುಸುಬಲು ಅಕ್ಕಿಯಿಂದ ಮೃದುವಾದ ಅನ್ನ ಮಾಡಿ ಮೊಸರು ಅಥವಾ ಮಜ್ಜಿಗೆಯೊಂದಿಗೆ ಊಟ ಮಾಡಿದರೆ ಗುಣವಾಗುತ್ತದೆ. 3-4 ದಿನ ಹಸುವಿನ ಮೊಸರಿನಲ್ಲಿ ಕಲಸಿದ ಅನ್ನವನ್ನು ಸೂರ್ಯೋದಯಕ್ಕೆ ಮೊದಲು ಊಟ ಮಾಡುವುದರಿಂದ ಅರೆತಲೆನೋವು ಕಡಿಮೆಯಾಗುವುದು. ಪ್ರಾಯಾಸದಿಂದ ಮೂತ್ರ ವಿಸರ್ಜನೆಯಾಗುವುದು, ನೆಗಡಿ, ಅತಿಸಾರ ಮುಂತಾದ ರೋಗ ಲಕ್ಷಣಗಳನ್ನು ಹೊಂದಿರುವವರಿಗೆ ಮೊಸರು ಒಳ್ಳೆಯ ಆಹಾರ. ಇದನ್ನು ಉಪ್ಪು ಮತ್ತು ನೀರು ಸೇರಿಸಿ ಕುಡಿಯುವುದು ಆರೋಗ್ಯಕರವಾದುದು. ಮೂಗಿನಿಂದ ರಕ್ತಸ್ರಾವ ಕಂಡುಬಂದಲ್ಲಿ 5-6 ತೊಟ್ಟು ಎದೆ ಹಾಲನ್ನು ಆಗಾಗ್ಗೆ ಮೂಗಿನ ಹೊಳ್ಳೆಗಳಿಗೆ ಹಾಕುತ್ತಾ ಬಂದರೆ ಮೂಗಿನಿಂದ ಆಗುವಂಥ ರಕ್ತಸ್ರಾವ ನಿಲ್ಲುತ್ತದೆ. ಹಾಲನ್ನು ಬಿಸಿಯಾಗಿರುವಾಗಲೇ ಕುಡಿಯಬೇಕು. ಊಟ ಮಾಡಿದ ತಕ್ಷಣ ಹಾಲು ಕುಡಿಯಬಾರದು. ಹಾಗೆ ಕುಡಿದರೆ ಮಲಬದ್ಧತೆ ಉಂಟಾಗುತ್ತದೆ. ಊಟ ಮಾಡಿದ 3 ಗಂಟೆಗಳ ನಂತರ ಹಾಲು ಕುಡಿಯುವುದು ಆರೋಗ್ಯಕರ. ಅಂಗೈ ಅಂಗಾಲು ಉರಿ ಇರುವವರು ಹಸುವಿನ ತುಪ್ಪ ಹಚ್ಚಿ ಚೆನ್ನಾಗಿ ಉಜ್ಜುವುದರಿಂದ ಅಂಗೈ ಅಂಗಾಲು ಉರಿ ಬಹುಬೇಗನೆ ಕಡಿಮೆಯಾಗುತ್ತದೆ. ರಾತ್ರಿಯ ಹೊತ್ತು ಗಟ್ಟಿ ಮೊಸರು ಸೇವಿಸುವುದು ಒಳ್ಳೆಯದಲ್ಲ. ಅನಿವಾರ್ಯವಾದರೆ ಸಕ್ಕರೆ ಸೇರಿಸಿ ಸೇವಿಸಬಹುದು ಅಥವಾ ಮಜ್ಜಿಗೆ ಮಾಡಿ ಕುಡಿಯಬಹುದು.
ನೋಡಿದ್ರಲ್ವಾ ಸ್ನೇಹಿತರೆ, ಹಸುವಿನ ಹಾಲಿನಿಂದ ಎಷ್ಟೆಲ್ಲ ಮನೆ ಮದ್ದಿದೆ ಅಂತ. ಈ ವಿಡಿಯೋ ನಿಮಗಿಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದರ ಜೊತೆಗೆ ಪ್ಲೀಸ್ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.